ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಮುಸಲ್ಮಾನ್ ಬಂಧುಗಳಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಹುಬ್ಳಿಯಲ್ಲಿ ಮುಖ್ಯವಾಗಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾಗಿರುವ ಇಂಡಸ್ಗೇರಿ ಸಾಹೇಬರು ಅತ್ಯಂತ ಶಾಂತಿಯುತವಾಗಿ ಒಂದು ಮೆರವಣಿಗೆಯನ್ನ ಮಾಡಬೇಕು ಅಂತ ಒಂದು ಕರೆ ಕೊಟ್ಟಿದ್ದಾರೆ. ಅದನ್ನೆಲ್ಲ ಫಾಲೋ ಮಾಡ್ತಿದ್ದಾರೆ ಕೂಡ. ಸಂಭ್ರಮಾಚರಣೆಯಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಬೇಕು, ಅದು ಮುಖ್ಯ ಆಗ್ಬೇಕು. ಇವತ್ತು ಅಲ್ಲಿ ಅದರ ಘಟನೆಗಳಾಗೋದು ಮುಖ್ಯ ಆಗ್ಬಾರ್ದು, ಯಾಕಂದ್ರೆ ಅತ್ಯಂತ ಧಾರ್ಮಿಕ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತ ಮೆರವಣಿಗೆಗಳು. ಮತ್ತೆ ಈಗಷ್ಟೇ ಹೇಳಿದ್ರು ನಿನ್ನೆ ಶಾ ಬಜಾರ್ ಹತ್ರ ಒಂದು ಗಣೇಶ ಮೆರವಣಿಗೆ, ಅಲ್ಲಿ ಬಹಳ ಕಾಂಟ್ರವರ್ಷಿಯಲ್, ಅಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗುತ್ತೆ ಅನ್ನೋ ರೀತಿ ಇದ್ದಂತ ಕಡೆ ಒಂದು ಎರಡು ಧರ್ಮದ ಶಾಂತಿಯನ್ನ ಮತ್ತು ಸೌಹಾರ್ದತೆಯನ್ನ ಸಾರುವಂತ ಒಂದು ಹಾಡನ್ನ ಹಾಕೋದ್ರ ಮುಖಾಂತರ ಗಣೇಶ ಮಂಡಳಿಯವರು ಕೂಡ ತಮ್ಮ ಗೌರವವನ್ನ ಹೆಚ್ಚಿಸಿಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೇನೆ. ಮತ್ತೆ ಹುಬ್ಳಿ ಧಾರವಾಡ ಏನಿದೆ, ಎರಡು ಶಿಕ್ಷಣ ಕಾಶಿ ವಾಣಿಜ್ಯ ನಗರಗಳು, ಇತ್ತೀಚೆಗೆ ಕೈಗಾರಿಕಾ ಕ್ರಾಂತಿ ಈ ಭಾಗದಲ್ಲಿ ಆಗ್ತಾ ಇದೆ. ಮತ್ತೆ ಬಹಳಷ್ಟು ಕೊಡುಗೆಯನ್ನ ದೇಶಕ್ಕೆ ಪ್ರಪಂಚಕ್ಕೆ ಮಾನವತೆ ನೀಡಿದ್ದಾರೆ. ಸಾಧು ಶರಣರಿಂದ ಹಿಡಿದು ಸಂತ ಸೂಫಿಗಳವರೆಗೂ ಪ್ರತಿಯೊಬ್ಬರು ಇಲ್ಲಿ ಓಡಾಡಿರುವಂತಹ ಪುಣ್ಯ ಭೂಮಿ. ಈ ಭೂಮಿಯಲ್ಲಿ ಶಾಂತಿ ಇರಲೇಬೇಕು, ಕಡ್ಡಾಯವಾಗಿ ಇರಲೇಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಯುದ್ಧಶ್ರೀ ಸಾಹೇಬರ ಒಂದು ಪಾತ್ರ ಏನಿದೆ ಇಲ್ಲಿ, ಎರಡೂ ಸಮುದಾಯದವ್ರನ್ನ, ಎರಡಷ್ಟೇ ಅಲ್ಲ ಹಿಂದೂ ಮುಸ್ಲಿಂ ಅಷ್ಟೇ ಅಲ್ಲ, ಎಲ್ಲ ಸಮುದಾಯದವರನ್ನ ಜೊತೆಗೆ ತಗೊಂಡೋಗಿ ಅನ್ನುವಂಥ ಒಂದು ಪ್ರಯತ್ನ ಏನಿದೆ ಅದಕ್ಕೆ ನಾನು ಬಹಳ ಧನ್ಯವಾದಗಳನ್ನು ಇಷ್ಟಪಡ್ತೇನೆ. तकरीबन 55 साल से पर्कसी दारू मेरे सुरक्षा के जरिए से उस इजलास कमेटी की तरफ से 55 साल ये जुलूस फूल की शान भी निकाला जा रहा है. आज भी इसका आगाज होने जा रहा है. आपसे मैं अपील करता हूं कि दुआ फरमाइए, अमन कायम रहे, भाईचारगी कायम रहे और हमारा शहर मिसाली शहर है. कल मुझे एक व्हाट्सएप में देखकर बहुत ही अच्छा लगा कि शाह बाजार के सामने जब गणेश का जुलूस जा रहा था तो उन्होंने नाम का रिकॉर्ड बनाया सूर्य के शान से. ये हमारा कौमी एक चहती का चहती की मिसाल है. इस मिसाल को कायम रखते हुए अमन के साथ, क्योंकि हमारा मुल्क एक मिसाली मुल्क है. इसमें हमारे पुलिस अफसर नए से जो आए हैं, हमारे पुलिस कमिश्नर 3 माह बहुत, लेकिन उनकी कारगर्दगी से हम बहुत ही इत्तेफाक रखते हैं और एक मिसाल है. आने के बाद उनको बोलने की जरूरत नहीं पड़ी कि एडमिनिस्ट्रेशन क्या है, एडमिनिस्ट्रेशन किसे कहते हैं, पुलिस ऑफिसर किसे कहते हैं, उन्होंने साबित कर दिया. और आज हमारे दरमियान में आए, मैं उनका खैर मकदम करता हूँ, वेलकम करता हूँ और उन्हें भी मुबारकबाद पेश करता हूँ. उनके साथ पूरा अमला, DYSP, ESP और दीगर इंस्पेक्टर्स और पुलिस अफसरान भी आए हैं, उनको भी मैं उनका शुक्रिया अदा करता हूँ और उनको भी मुबारकबाद पेश करता हूँ. तो मैं आज इस ईद मिलाद के मौके पर सबको भी दरबार कमिश्नरेट के जो जुरिस्डिक्शन में आते हैं सबको मैं मुबारकबाद देना चाहता हूँ. ईद मुबारक.